ಬಹಳ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ. ಜಗತ್ತಿಗೆ ಅನ್ನವನ್ನ ನೀಡುವಂತಹ ಅನ್ನದಾತನ ಕಲ್ಯಾಣದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಎರೆಯುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ನಮ್ಮ ತಾಲೂಕಿನ ರೈತರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ರಾಜಶೇಖರ್ ನಿಂಬರಿ ಅವರ ತೋಟದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಎಕರೆಗೆ 1 ಟನ್ಗೂ ಅಧಿಕ ಹಾಗೂ ದೋಷರಹಿತ ನಿಂಬೆ ಬೆಳೆಯ ಬೇಸಾಯದ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಶ್ರೀ ಎಂಬಟ್ಟಿ ರೋಹಿಣಿ ಸಂಸ್ಥೆ ಸಂಸ್ಥಾಪಕರು ಇವರ ನೇತೃತ್ವದಲ್ಲಿ ವಿಚಾರ ಸಂಕಿರಣವನ್ನು ಇವತ್ತಿನ ದಿನ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಮೊಟ್ಟ ಮೊದಲನೆಯದಾಗಿ ಈ ಕಾರ್ಯಕ್ರಮವನ್ನು ರೈತ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಈಗ ರೈತ ಗೀತೆ ನಾವೆಲ್ಲರೂ ಕೂಡ ಎದ್ದು ನಿಂತು ಆ ಗೀತೆಗೆ ಗೌರವವನ್ನು ಸಲ್ಲಿಸುವುದರ ಮುಖೇನ ರೈತ ಸೇವೆ ಓಂ ಶಾಂತಿ ಶಾಂತಿ ಶಾಂತಿ. ಮೊದಲಿಗೆ ನಮ್ಮ ಕೃಷಿ ಗುರುಗಳಾದ ಸುಭಾಷ್ ಪಾಲೇಕರ್ ಅವರನ್ನು ವಂದಿಸಿ ಗುರುಗಳನ್ನು ತೋರಿಸಿದ ಗುರುಗಳಾದ ಕುಂಬಳಸರಿಗೆ ಪ್ರದತ್ತು ನಮಸ್ಕರಿಸಿ ಭೂಮಾತೆಗೆ ಗೋಮಾತೆಗೆ ವಂದಿಸಿ ಸಿದ್ದೇಶ್ವರಪ್ಪರನ್ನು ಮನದಲ್ಲಿ ನೆನೆಸಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅಪ್ಪವರಲ್ಲಿ ಚಿರಂಜೀವಿ ಮತ್ತು ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ಅನಂತ ನಮನಗಳನ್ನು ಸಲ್ಲಿಸಿ ತಾವೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ದಿನ ನಿಮ್ಮನ್ನೆಲ್ಲ ಕೂಡಿಸ್ಲಕ್ಕ ಏನು ಕಾರಣ ಹೇಳಪ್ಪ ಅಂತಂದ್ರೆ ನಾವು ಮಾನ್ಯ ಹಲೋ ಹೋದ ಇದೇ ಮಾನ್ಯ ಸೋಮವಾರ ದಿನ ನಾನು ಮಾಲಿಂಗ್ಪುರಕ್ಕೆ ಹೋಗಿದ್ದೆ. ಮಾಲಿಂಗ್ಪುರಕ್ಕೆ ಹೋದಕರ ಮಾಲಕರನ್ನ ಅಂದ್ರೆ ಕಟ್ಟಿ ಮಾಲಕರಿಗೆ ಭೇಟಿ ಆಗ್ಬೇಕು ಅಂತ ಅನ್ನಿಸ್ತು ಹೋಗಿದ್ದೆವು. ಅದಕ್ಕಿಂತ ಮೊದಲು 2 ದಿನ ನಾವು ಗಡಪ ಕಿತ್ತೋರು ಅವರು ಬೆಲ್ಲಕ್ಕೆ ಹೋಗಿದ್ದೆವು. ನಾವು ಮಾತ ಮಾತಿಗೆ ಏನಂತಂದೆವು ಕಬ್ಬಿನ ಬೀಜ ಮತ್ತು ಯಾವ ಹಚ್ಚಿದ್ರೆ ಚಲೋ ಆಗ್ತದ್ರಿ ಮಾಲಕರ ಅಂತ ನಾ ಕೇಳಿದೆವ್ರಿ. ಕಬ್ಬಿನ ಬೀಜ ಯಾವ ಹಚ್ಚದಪ್ಪ ಅಂದ್ರೆ ಇಂಥವು ಹಚ್ಚರಿ ಇಂಥವು ಹಚ್ಚರಿ ಇಂಥವು ಹಚ್ಚರಿ ಅದರ ಟಿಶ್ಯೂ ಕಲ್ಚರ್ ಬಂದವು ಹಚ್ಚಿದ್ರೆ ಚಲೋ ಆಗ್ತದೆ. ಟಿಶ್ಯೂ ಕಲ್ಚರ್ ಅಗಿ ಹಚ್ಚೋದಾದ್ರೆ 8 ಕೊಂದು ಕೊಡ್ತೀರಿ ಸರ್ ಅಂತ ನಾ ಕೇಳಿದೆ. ದರಪ್ಪ ನಾವು ಕೇಳಿದೆವು 7 ರೂಪಾಯಿ 8 ರೂಪಾಯಿ 9 ರೂಪಾಯಿ ಒಂದು ಅವತ್ತು ಹೇಳಿದ್ರು ಅವರು. ನಾವು ಅಂದೆವು ಗಪ್ಪ ಆದೆವು. ನಾವು ಗಪ್ಪ ಆಗಿದ್ದು ನೋಡಿ ಏನಂದ್ರೆ ಅವರು ತ್ವಾಡೆ ಒಯ್ದು ಹಚ್ಕೋರಿ ಮುಂದೆ ಅದನ್ನೇ ನಿಮ್ಮ ತ್ವಾಟದಾಗ ಬೆಳೆಸ್ಕೊಂಡು ಹಚ್ಕೋರಿ. ನೀವು ವರ್ಷ ಕಬ್ಬು ಹಚ್ಚಿದ್ದೆ ಹಚ್ಚಿದ್ರಪ್ಪ ಅಂತಂದ್ರೆ ಇಳುವರಿ ಕೊಡೋದಿಲ್ಲ. ನೀವು ಮಾತ ಮಾತಿಗೆ ಏನಪ್ಪಂದ್ರೆ ಒಂದು ವಿಸ್ತಾರವಾದ ಒಂದು ಭಾಳಷ್ಟು ಅವರು ಸಲಹೆಗಳನ್ನು ನೀಡಿದ್ರು. ನಾವು ಅಂದೆವು ಇದು ಹೋಗ ಮುಂದೆ ನಮಸ್ಕಾರ ಹೋಗಿ ಬರ್ತೇವೆ ಅಂದ ಬಳಕೆ ಕೇಳಿದ್ದು ಪ್ರಶ್ನೆ ಇದಾವೆ ರೀ. ನಾವು ಇದು ಚರ್ಚೆ ಮಾಡ್ಕೊತ ಕೂತ್ರೆ ದಾರಿ ಮೇಲೆ ಸರಿಯಾಗೋದಿಲ್ಲ. ಹೋಗೋ ಮುಂದಾಗ ಇವ್ರು ಬದಲಾಗಿ ಅವ್ನು ಬರ್ಬೇಕಂತ ಹೇಳಿ 2 ದಿನ ಬಿಟ್ಟು ಮಾತ್ರ ನಾವು ಹಾಳಿ ಮುದ್ದಾಮ್ ಹೋಗ ಅವ್ರು ಬದಲಾಕ ಸರ್ ನಾ ಹಿಂಗೆ ಕಬ್ಬು ಹಚ್ಬೇಕಂತ ಮನೆ ಮುಂದೆ ಇದಕ್ಕೆ ಯಾಕೆ ಕಬ್ಬು ಹಚ್ಚರು ಚಲೋ ಆಗ್ತದ್ರಿ ಏನು ಮಾಡಿದ್ರೆ ಚಲೋ ಆಗ್ತದ್ರಿ ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೀನಿ ನಡ್ರಿ ಅಂತ ತಿಳಿಸಿ ಹೊಲ್ದಾಗ ಕರ್ಕೊಂಡು ಹೋಗಿ ತೋರಿಸಿದ್ರೆ ನಿಮ್ಮ ಮುಂದೆ ಹೇಳ್ತೀನಿ ನಾ ಬಾಯಿಲೆ ವರ್ಣ ಮಾಡಬಾರ್ದು ಅದು ನಿಮ್ಗೆ ಹೇಳ್ಬೇಕಂದ್ರೆ ಆ ವಿಷಯವನ್ನು ಅವ್ರು ನನಗೆ ವಿಸ್ತಾರವಾಗಿ 15 ಥರದ ಕಬ್ಬು ಬೆಳೆದಾರ್ರಿ ಅವರು. ಈಗ ಅವ್ರ ಹೊಲ್ದಾಗ 50 ಎಕರೆ ಹೊಲ ಆದವರು 400 ದನಗಳು ಸಾಕ್ಯಾರ. ಅವರು 1000 ಕೋಟಿ 100 ಕೋಟಿಗಟ್ಟಲೆ ವ್ಯವಹಾರಸ್ಥರು ಅದಾರ ಅವರು. ಅವ್ರ ಮುಂದೆ ನಾವು ನಮ್ಮ ಅದಕ್ಕಿಂತ ಮೊದಲು 1-4 ದಿನ ಮೊದಲು ನಮ್ಮ ಊರನವ್ರು 4 ಮಂದಿ ನಮ್ಮ ಜೈನ್ ಕಂಪ್ನಿದವ್ರದ್ದು ನಮ್ಮ ಗವಿಮಠ ಸರ್ ಕಳಿಸಿದ್ರು 4 ಮಂದಿ ಹೋಗಿದ್ರು. ನಮ್ಮ ಮಗನೂ ಹೋಗಿದ್ದ ಅದ್ರಾಗೆ ಆ ಬಸ್ ತೊಗೊಂಡು ಅವರ ಆಫೀಸ್ ಮುಂದೆ ನೇತ್ಕಿಸಿಂದ ನಾವು 1 50 ಮಂದಿ ಬಂದಿದ್ದೇವೆ ರೀ.
ನಮ್ಮೆಲ್ಲ ರೈತರಿಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ಬೇಕು ಅವ್ರು ಕೇಳ್ಬೇಕಾರೆ ನಾಲ್ಕು ದಿನ ಮೊದಲ ಅವ್ರಿಗೆ ನಾವು ಇಂಥವನ್ನ ಬರ್ತೇವೆ ಅಂತ ಹೇಳಿ ತಿಳಿಸಿ ಅವ್ರ ಪರವಾನಗಿ ಪಡೆದು ಅವ್ರನ್ನ ಭೇಟಿಯಾಗಂಥವ್ರು ಇವತ್ತು ಬಂದಾಗ ನಿಮ್ಮ ಮುಂದೆ ಕೂತಾರೆ ಇವತ್ತು ಇವರು ಹಗರು ಪಟಕಣೆ ಹಾದ್ರೆ ಭೇಟಿಯಾಗವರಲ್ಲಿ ಇವರು ಅದಕ್ಕೆ ನಾ ಏನಂದೆ ಮತ್ತು ಇಷ್ಟೆಲ್ಲ ತೋರಿಸಿರಿ ಮನಕ್ರೆ ನಮ್ಮ ಊರಿಗೆ ನೀವು ಒಂದು ಬಂದು ಏನು ಸಲಹೆ ಕೊಟ್ಟರೆ ನಾವು ನೀವು ಪಿ ಎಲ್ ಏನಾರು ಹೇಳಿದ್ದು ಕೊಡ್ತಿದ್ದೇವೆ ಒಂದು 15,000 ಹೋಗೋಕೆ ಅಂತಂದು ನಾನು ಮನಸ್ಸಿನಾಗ ಒಂದು 15,000 ಅಂತ ಅವ್ರ ಮುಂದೇನು ಅಲ್ಲೆಲ್ಲ ನಮ್ಮ ಊರಿಗೆ ಬರ್ತೀರೇನು ರೀ ಬಂದ್ರೆ ನಾವು ಏನಾರು ನೀವು ಹೇಳಿದ್ದು ಕೊಡ್ತೇವೆ ರೀ ಮತ್ತು ಇಷ್ಟು ಅನ್ನೋದಕ್ಕೆ ಏನಂದ್ರೆ ಅವರು ನೀ 4 ಮಂದಿನ ಕೊಡಿಸು ನೀ ಏನು ಕೊಡೋದು ಬೇಡಪ್ಪ ನಾನೇ ಬರ್ತೀನಿ ಅಂತಂದರು ಅದಕ್ಕೆ ಈ ವಿಷಯವನ್ನು ನಾನು ನೀವು ಬರೀ ಶಿವಾನಂದ ಜ್ಯೋತಪ್ಪನವ್ರು ಇವ್ರಿ ಇವರೆಲ್ಲರದು ವಿಷಯವಂದ್ರೆ ಹೇಳ್ತೀನಿ ಈಗ ನಮ್ಮ ಕರ್ಸದವ್ರು ಇವರು ದ್ರಾಕ್ಷಿ ಬೆಳೀತಾರೆ ಔಷಧ ಗೊಬ್ಬರ ಎಲ್ಲರೂ ಬೆಳೀತಾರೆ ದ್ರಾಕ್ಷಿ ಜಮಕಂಡಿದ್ದು ಮೋಟರ್ ಸೈಕಲ್ ಮೇಲೆ ಬಂದಾರೆ ಈಗ ಅವರು ಅಲ್ಲಿ ಸುಡಿಸಿದ್ರು ಅಂದಾರೆ ಅದು ಇರಲಿ ಆಮೇಲೆ ತ ಕಟ್ಟಿ ಸರ್ ಈಗ ನಾ ಏನು ಹೇಳ್ದೆ ಈ ವಾರದಾಗ ನಮ್ಮ ತೋಟಕ್ಕೆ ಬಂದ್ರಿ ಅಂದ್ರೆ ನಾವು ಒಂದು ಕಾರ್ಯಕ್ರಮ ಮಾಡ್ತೀನಿ ರೀ ಸರ್ ಹಂಗಾದ್ರೂ ಮಾಡಿರಿ ಬರ್ತೇವೆ ತಂದಿದ್ದಕ್ಕೆ ನನಗೇನು ವಿಶೇಷ ಅನ್ನಿಸ್ತು ಅಂದ್ರೆ ಅವ್ರು ಹೇಳಿದ ಕಬ್ಬ 2 ತಿಂಗಳ 3 ತಿಂಗಳ ಕಬ್ಬ ಇಟ್ಟಿಟ್ಟು ಹತ್ರ ಬೆಳೆದಾವ ಈ ಫೋಟೋದಾಗ ಆಗಿರಲಿ ನೋಡಿರಿ ನಿಂದಕ್ಕೆ ಅವನು ಹ್ಯಾಂಗೆ ನೋಡ್ಕೋತೇ ಕುಂದಿರ್ಬೇಕಾದ್ರೆ ಬೆಳೆಸ್ಯಾರ ಮತ್ತು ಅವನು ಒಂದೊಂದು 15 ಸಾಲ 20 ಸಾಲ ಮಾಡ್ಯಾರ ಅವರು ಒಂದು ಬರೀ ಒಂದು 15 ಈಗ 40-50 ಸಾವಿರ ರೂಪಾಯಿ ಖರ್ಚು ಮಾಡಿ ತಂದಾರೆ ಆಟ ದೂರ ತಿರುಗಾಡಿ ಅದನ್ನೆಲ್ಲ ಅನ್ವೇಷಣೆ ಮಾಡಿ ತಂದಾರೆ ಅವರು ನಮ್ಗಟ್ಲೆ ಹೋಗೋಣ ಆಚೆ ಕಡೆ ಹೊಲ್ದಾನ ತೊಗೊಂಡು ಬಂದು ಹಚ್ಚಿಲ್ಲ ಅವರು ಭಾಳಷ್ಟು ಸ್ಟಡಿ ಮಾಡ್ಯಾರ ಭಾಳ ತಿರುಗಾಡ್ಯಾರ ಅದಕ್ಕೆ ಎಷ್ಟು ದುಡ್ಡು ಆಟೋ ಹೋಗ್ತದ ಇಟ್ಟು ಹೋಗ್ತದ ಒಟ್ಟ ಲೆಕ್ಕನೇ ಹಾಕಿಲ್ಲ ಇಷ್ಟು ವಿಶೇಷತೆ ಹೇಳಿದ್ರಿ ಅವ್ರು 15 ವಿಶೇಷ ನಾ 2-3 ಕಬ್ಬಿಂದ ಅಟ್ಟೆ ಹೇಳ್ತೀನಿ ಟೈಮ್ ಅವರಿಗೆ ಕೊಡೋದು ನಾವು ಎಲ್ಲ ನೋಡ್ಬೇಕು ಮಾತಾಡೋದು ಬೇಡ ಒಟ್ಟ ಹುಳಿ ಮಣ್ಣಾಗ ಕಾರ್ಲು ಮಣ್ಣು ಇರ್ತಾವಲ್ರಿ ನಮ್ಮ ಕಾರ್ಲು ಮಣ್ಣಾಗ ಕಬ್ಬು ಬೆಳೆಯಂಗಿಲ್ಲ ಸಣ್ಣಗೆ ಕಿರುಬಳ ನಮ್ಮ ಆತಾವ ಇಟ್ಟೆ ಎತ್ತರ ಆತಾವ ಹೊಲ ತುಂಬ ಕಡಿದ್ರು 2 ಟನ್ ಹೊಂಡಂಗಿಲ್ಲ ಹಂತಲ್ಲಿ ಸಹಿತ 50-100 ಟನ್ ಕಬ್ಬು ಬೆಳೆಯಂಥ ಕಬ್ಬು ಹಚ್ಚಾದವರು ಕಾರ್ಲು ನೆಲ್ಲ ಸಹಿತ ಬೆಳೆಯಂಥವು ಕುಡಿದ್ರೆ ಹೊಟ್ಟೆ ಜಾಡಿಸ್ತು ಅಂತ ಹುಳಿ ನೀರಾಗ ಸಹಿತ ಬೆಳೆಯಂಥ ಕಬ್ಬ ಅವ್ರು ಡೆವಲಪ್ ಮಾಡ್ಯಾರ ಅವರಲ್ಲಿ ಅದಾವೆ ಮತ್ತು ಒಟ್ಟ ನೀರು ನಿಂತಲ್ಲಿ ಬೆಳೀಲಾರಂಥ ಕಬ್ಬನು ನೀರು ನಿಂದ್ರಿಸಿದ್ರು ಬೆಳೆಯಂಥ ಕಬ್ಬನು ಹಚ್ಚಾರ ಅವರು ನಾವು ಬರಗಾಲ ಪ್ರದೇಶದವ್ರು ಇದ್ದಿದ್ದೇವಪ್ಪ ನಾವು ತಿಂಗಳಿಗೆ ಒಂದು 15 ದಿನಕ್ಕೊಂದು 8 ದಿನಕ್ಕೊಂದು ನೀರು ಕೊಡೋರು ಇದ್ದಿದ್ದೇವೆ ನಮ್ಗೆ ನೀರು ಭಾಳ ಕಮ್ಮಿ ಅದಾವ ಅಂತ ಅಂದರು ಅಂಥಲ್ಲಿ ನೀರನ್ನು ತಡ್ಕೊಳ್ಳೋಂಥ ಬೆಳೆಯಂಥ ಕಬ್ಬನು ಅದಾವ ಅವರಲ್ಲಿ ಕಬ್ಬ ಇಷ್ಟು ಥರ ಅದಾವ ರೀ ಒಂದು ಬೆಲ್ಲದ ಕಬ್ಬು ಹಚ್ಚಾರ ಅವ್ರು ಬೆಲ್ಲ ಮಾಡ್ಬೇಕಂತ ಹೇಳಿ ತಿಂದ್ರೆ ಕ್ಯಾಡ್ ಬರೀಸಿ ಚಾಕ್ಲೇಟ್ ತಿಂದಿರ್ಕಿತ ಏನು ಇದನ್ನು ಕೈಯಾಗಿ ಕೊಟ್ರೆ ಚಾಕ್ಲೇಟ್ ಒಗೆದು ಆ ಬೆಲ್ಲ ತಿನ್ನಬೇಕು ಅಂಥ ಬೆಲ್ಲ ಆಗಂಥ ಕಬ್ಬನ್ನು ಮಾಡ್ಯಾರ ಅದು ಕಬ್ಬ 12-14 ತಿಂಗಳಿಗೆ ಬೆಲ್ಲಿದ್ದು ನಾವು ಹಿಂದೆ ಜವಾರಿ ಹಚ್ತಿದ್ದೇವಲ್ಲ 16 ತಿಂಗಳಿಗೆ ಗಾಣ ಮಾಡ್ತಿದ್ದೆವು ಸಿಗುತ್ತಿತ್ತು ನಡುವರಕ್ಕೆ ಜವಾರಿ ಭಾಳ ಮಂದಿಗೆ ಬರ್ತದ ಅದು ಆನಂತರ 4 ಸೇಕೊಡಿಸು ಬತ್ತು ಅದು ಆನಂತರ 7 ಸೇಕಾತರ ಬತ್ತು ಅವೆಲ್ಲ ಬೆಲ್ಲ ಮಾಡ್ಲಿಕ್ಕೆ ಭಾಳ ಚಲೋ ಇದ್ದವು ಆದರೆ ಇವರೇನು ಮಾಲಕರಿಗೆ ತಂದು ಹಚ್ಚಾರಲ್ಲ ಬೆಲ್ಲ ಮಾಡ್ಲಿಕ್ಕೆ ಅವು ವಯಸ್ಸಾಗಿ ಮುಗಿದು ಬಳಕ ಮ್ಯಾಚುವರ್ ಆಗಿ ಅಂದ್ರೆ ದಿನ ಮುಗಿದು ಕಬ್ಬು ಬಲತು ಬಳಕ ಮಾಡಿದ್ರೆ ಬೆಲ್ಲ ಚಲೋ ಆಗ್ತಿದ್ದು ಇದು 6 ತಿಂಗಳದ 7 ತಿಂಗಳದೂ ಕಡಲು ಗಾಣ ಮಾಡಿದ್ರು ಬೆಲ್ಲ ಆಗ್ತದೆ ಕರೆಕ್ಟ್ ಬೆಲ್ಲ ಆಗಟ್ಟ ಆಗತ್ತದು ಅಂಥ ಬೆಲ್ಲ ತಂದು ಹಚ್ಚಾರ ಕಬ್ಬ ಅದೆಲ್ಲ ನನಗೇನು ಅನ್ನಿಸ್ತು ಇಷ್ಟೆಲ್ಲ ಹಿಂಗೆ ನಾವು ದೇವ್ರನ್ನ ಬೆಲ್ಲಾಗಿ ಇಟ್ಕೊಂಡು ಯಾರ್ಯಾರನ್ನ ಹುಡುಕಾಡ್ಕೋತ ಎಲ್ಲೆಲ್ಲಿ ಹೋಗಿದ್ದೇವೆ ನಾವು ಎಷ್ಟು ಬೆಳಿತೀವಿ ರೀ 1 ಎಕರೆಗೆ 20 ಟನ್ನ 30 ಟನ್ನ ಭಾಳ ಭಾರಿ ಬೆಳೆದಾರ ಅಂದರೆ ಉಮೇಶ್ ಮಲಕ್ ರೇಟ್ ಬೆಳೆದಾರೀ ನಮ್ಮ ಊರಾಗ ರೀ 1 50 ಟನ್ ರೀ 50 ಟನ್ ಬೆಳೆದಾರಿ ಹ್ಞೂ ಮತ್ತು ಅಂಥದ್ದು ನನಗೆ ಭಾಳ ವಿಶೇಷ ಅನ್ನಿಸ್ತು ಅದಕ್ಕೆ ನಮ್ಮ ರೈತರಿಗಂತೂ ನಾ ಹೇಳೋದಕ್ಕಿಂತ ಅವ್ರನ್ನೇ ಕರೆಸಿದ್ರೆ ಚಲೋ ಆಗ್ತದೆ ಅಂತೇಳಿ ಅಂದ್ರೆ ನಿಮ್ಮನ್ನೆಲ್ಲ ಕರೆಸಿನಿ ನೀವೆಲ್ಲ ಕೆಲಸ ಬದಿಗೆ ಹೊತ್ತು ಬಂದು ಬಂದಿದ್ದಕ್ಕೆ ನಾ ಚಿರಋಣಿ ಇದ್ದೀನಿ ಮತ್ತು ಇನ್ನು ವಿಶೇಷವಾಗಿ ಇನ್ನೊಂದು 2 ನಿಮಿಷನಾಗ ನಾ ಏನು ಹೇಳಬೇಕಪ್ಪ ಅಂದ್ರೆ ಇಲ್ಲಿ ಒಂದು 5-6 ಮಂದಿ ರೈತರು ಕೂತಾರೆ ಇವ್ರದ್ದು ಒಂದೊಂದು ದಿನ ಕತ್ತಿ ಮಾಡ್ಕೇಸಿ ನಿಮ್ಮ ನಮ್ಮ ಊರಾಗ ಸಿದ್ದರಾಮೇಶ್ವರ ಗುಡಿಯಾಗ ಒಂದೊಂದು ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ದೀನಿ ನೀವೆಲ್ಲರೂ ನಮ್ಮ ಊರಾನವರು ಅವರು ಒಬ್ಬೊಬ್ಬರ ಕತೆನೇ ಒಂದೊಂದು ದಿನ ಚಂತಾನ ಹೇಳಿದ್ರು ಮೇಯಂಗಿಲ್ಲ ಅಷ್ಟು ಸಾಧನೆ ಮಾಡ್ಯಾರ ಅಷ್ಟೊಂದು ಭಾಳ ಉನ್ನತ ಬೇಸಾಯವನ್ನು ಮಾಡ್ಯಾರ ಇನ್ನು ಈಗ ಬಂದಾರು ನೋಡಿದ್ರಲ್ಲ ಮೋಟರ್ ಸೈಕಲ್ ಮೇಲೆ ಜಮಕಂಡಿ ಇದು ಬಂದಾರ ಅಲ್ಲಿ ತಗದ ಎಲ್ಲ ಬಿಟ್ಟು ದ್ರಾಕ್ಷಿ ಬೆಳಿಬೇಕಂದ್ರೆ ಆಗೋದಿಲ್ರಿ ಮೆಕ್ಕೆಜೋಳ ಬೆಳಿಲಕ್ಕೆ ತಯಾರಿಲ್ಲ ನಾವು ಮೆಕ್ಕೆಜೋಳಕ್ಕೆ 8-8 ಔಷಧ ಹೊಡೆದಿದ್ದೀವಿ ದ್ರಾಕ್ಷಿ ಬೆಳಿಬೇಕಂದ್ರೆ ಬರ್ರಿ ಗೌಡ್ರ ನಮಸ್ಕಾರ ಬರ್ರಿ ಬರ್ರಿ ಗೌಡ್ರಿ ಕಡೆ ಬರ್ರಿ ಗೌಡ್ರು
ಅದಕ್ಕೆ ನನಗೆ ಏನು ವಿಶೇಷ ಅನ್ನಿಸ್ತು ಅದನ್ನು ತಮ್ಮ ಮುಂದೆ ಪ್ರಚುರಪಡಿಸ್ಬೇಕು, ತಮ್ಮ ಮಾಲಕನ ಭೇಟಿ ಮಾಡಿಸ್ಬೇಕಂತಂದೀನಿ. ನಾವು ಭಾಳಷ್ಟು ಮಾತಾಡೋದು ಬೇಡ. ಅದಕ್ಕೆ ನಮ್ಮ ಬಸವರಾಜ ಸಿರಿಮಗೊಂಡವರು ಯಾರಿಂದ್ರಿ ಬಸವರಾಜ, ಇವರು ದೇಶೀಯ ಆಕಳುಗಳನ್ನು ಸಾಕ್ಯಾರ. ಮನೆಯೊಳಗೆ ತಮ್ಮ ಮನೆಯವರು ಅವರು ಕೂಡಿಕಿಸಿಂದ ಗೋ ಉತ್ಪನ್ನಗಳನ್ನು ಹಡ್ಪುಡಿ ಇದ್ರಂತ ಮಂಜಾನ ತಯಾರು ಮಾಡ್ತಾರೆ, ಸಾಬೂನ ತಯಾರು ಮಾಡ್ತಾರೆ, ಫಿನೈಲ ತಯಾರು ಮಾಡ್ತಾರೆ, ನೇತ್ರ ಬಿಂದು ತೇನೆ ಕಣ್ಣಾಗ ಹಾಕೊಳ್ಳೋ ಹೊಸ ಅದ ಕರ್ಣ ಬಿಂದು ಕರ್ಣ ತೇರ ಪ್ರತಿಯೊಂದು ಅವ್ರದ್ದು ರುದ್ರಾಕ್ಷಿ ಸರ ಸಹಿತ ಮಾಡ್ಯಾರ ಈ ಆಕಳ ಉತ್ಪನ್ನಗಳಿಂದ, ಸಗಣಿ ಮತ್ತು ಗೋಮೂತ್ರದಿಂದ. ಅದು ಭಾಳ ವಿಶೇಷ. ಮಾನ್ಯ ಕಣೇರಿ ಹಾಕೋರು ಭಾಳಷ್ಟು ಹೊಗಳಿದ್ರು ಅವ್ರನ್ನೆಲ್ಲ, ಅಷ್ಟು ಜನ ಬಂದಿರು, ನಾವೆಲ್ಲ ಹೋಗಿದ್ದೆವು, ಅಂಥವ್ರು ಬಂದಾರ. ಅದಕ್ಕೆ ಅವರಿಗೂ ನಿಮ್ಗೆಲ್ಲ ಪರವಾಗಿ ಧನ್ಯವಾದ ಹೇಳ್ತೀನಿ. ಇಲ್ಲಿ ಸಂದೀಪ್ ಗೌಡ್ರ ಅಂತೇಳಿ ಬಂದಾರೆ, ಇವರು ನಾವು ಎಲ್ಲರಿಗಿಂತ ಸಾವುಕಾರ ಒಟ್ಟರದು ಆಸ್ತಿ ಕೊಡೋರು ಒಬ್ಬರು ಮತ್ತೆ ಎಂಬತ್ತು ಎಕರೆ ಎಂಥದಂದ್ರೆ 50 ಲಕ್ಷ ರೂಪಾಯಿ ಒಂದು ಎಕರೆ ಮಾರಂಥ ಹೊಲದೊಳಗೆ ನೀರು ಬಿಡಲಾರ್ದೆ ಕಬ್ಬು ಬೆಳೆದ ಕಬ್ಬನಾಗ 108 ಎಲ್ಲ ಬೆಳೆ ಬೆಳೆದಾರ ಅವರು ನೀರು ಬಿಡಲಾರ್ದೆ. ಅವರೆಲ್ಲರೂ ನೀರು ನಿಂದ್ರಸರ್ನೇ ಬರ್ತದೆ ಅನ್ನೋದ್ರಾಗ ನೀರು ಬಿಡಲಾರ್ದೆ ಕಬ್ಬು ಬೆಳೆ ತೋರಿಸಿದವರು ಅವ್ರು. ಸಣ್ಣವ್ರು ಬೇರೆ ಸಿನಿಮಾ ನೋಡ್ಕೊತ ಹೋಗ್ಬೇಕಾಗಿತ್ತು, ಮೊಬೈಲ್ ನೋಡ್ಕೊತ ಮಾಡಿಲ್ಲ ಅವ್ರಂಥವ್ರು. ಎಲ್ಲ ಜಗತ್ ಗುರುಗಳು ಅವ್ರನ್ನ ಕರೆಸಿ ಭಾಳ ವಿಶೇಷವಾದ ವ್ಯಕ್ತಿಗಳಂದ್ರೆ ಇಲ್ಲಿ ನಮ್ಮಲ್ಲಿ ಯೋಗ ಗುರುಗಳು ಒಬ್ಬರು ಬಂದಾರ್ರಿ ಇವತ್ತು. ಅವರು ವಿಷಮುಕ್ತ ಬೆಲ್ಲ ಅರಿಶಿನ ಎಲ್ಲ ತರಕಾರಿಗಳನ್ನು ಬೆಳೀತಾರೆ, ಸುನೀಲ್ ನಾರಾಯಣಕರ್ ಅಂತೇಳಿ ಅವ್ರು ಯೋಗ ಕಲಿಸ್ತಾರ. ಅದಕ್ಕೆ ನಮ್ಮ ಅಜನಾ ಶಿವಯ್ಯಪ್ಪ ನಂತರ ಕೋಟಿ ಮನುಷ್ಯ, ಕೋಟಿ ರೂಪಾಯಿ. ಎಲ್ಲರೂ 1 ವರ್ಷ 2 ವರ್ಷ ದಾಳಿಂಬರಿ ಬೆಳೆದ್ರು 33 ವರ್ಷ ಆಯಿತು. ಆಗಾದ ಅನ್ನಿಸ್ತದೆ ನಿಮ್ಗೆ ಎಲ್ಲರಿಗೂ ನೋಡಿ 33 ವರ್ಷ ಆಯ್ತು ಕಣಕ್ಕೆ ಸಿಗೋದು ದಾಳಿಂಬರಿ ಬೆಳೆಯಲಿಕ್ಕೆ. ಇಲ್ಲಿ ನಮ್ಮಲ್ಲಿ ವಜ್ಜಿ ವೀರಪ್ಪನವರು ಒಟ್ಟ ಸಾಲಿ ಕಲ್ತಿಲ್ಲ, ನಾವು ಎಷ್ಟು ಮಂದಿ ಸಾಲಿ ಕಲ್ತವರು ಅವ್ರಂತ ಗೌರವ ಮಾಡೋಕ್ಕಾಗೋದಿಲ್ಲ. 130 ಎಕರೆ ಹೊಲ ಮಾಡ್ಯಾರ 3 ಎಕರೆ. ಅದಕ್ಕೆ ಹಿಂದಿಂತ ಸಾಂದ್ರ ಉಂಡಿ ಮಾಡ್ತಾರ್ರಿ, ಚಕ್ಲಿ ಮಾಡ್ತಾರ, ಕರ್ಚಿಕಾಯಿ ಮಾಡ್ತಾರ, ಅದೇನು ಹೇಳಿಕೆ ಬರೋಲ್ಲ. ನಾವು ಏಸು ಹೇಳ್ಕೊಂಡು ಕೂತ್ರು ಒಂದು ತಾಸು ಆಗ್ತಾವ. ಅಷ್ಟೆಲ್ಲ ಮಾಡಿ ನಮ್ಮ ಪಟ್ಟಣ ಶೆಟ್ಟಿ ಸರ್ ಅವ್ರಿಗೆ ಒಂದು ಬ್ರ್ಯಾಂಡ್ ಮಾಡಿಕೊಟ್ಟಾರ, ಅವ್ರಿಗೆ ಇಡೀ ಭಾರತೆಲ್ಲ ತೋರಿಸ್ಯಾರ. ಅವರು ತೋರಿಸಿದ್ದಕ್ಕೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಕಿಸಿಂದ ಅದನ್ನ ಹಂಗೆಲ್ಲ ಮಾಡಿ ಮಾರಾಟ ಮಾಡ್ಕೊತಾರ. ಒಂದು ಮಿಕ್ಸರ್ ಕಂಡು ಹಿಡಿದಾರ್ರಿ ಅವ್ರು, ಎಲ್ಲ ಮಿಲೇಟ್ಗಳದ್ದು ಒಂದು ಹಿಟ್ಟು ತಯಾರು ಮಾಡಿ ಭಾರತೀಯರಿಗೆ ಕೊಟ್ಟರಪ್ಪ ಅಂತಂದ್ರೆ ಯಾವ ಔಷಧ ಗುಳಿಗೆ ಬೇಡ ಅಂಥದ್ದನ್ನು ಎಲ್ಲ ಕಂಡು ಹಿಡಿದಾರ. ಅದಕ್ಕೆ ಅವರಿಗೂ ನಿಮ್ಮೆಲ್ಲರೂ ಪರವಾಗಿ ಕೃತಜ್ಞತೆಗಳನ್ನು. ಅವರು ಇಬ್ಬರು ಹೇಳಿ ಅವರು ಇಬ್ಬರು ಹೇಳಿ ನೌಕರಿ ಅವ್ರ ಅವ್ರಿಗೆ ಮಾಡ್ಲಕತ್ತರಿ ದ್ರಾಕ್ಷಿ, ಅವ್ರವ್ರಿಗೆ ಹಾಕ್ಲಕತ್ತರಿ, ನೀವು ಹಾಕ್ಬೇಡ್ರಿ. ಏನ ನಂಬರ್ ಇದು ಎಲ್ಲ ರೈತರಿಗೂ ಸಹಿತ ಸ್ವಾಗತ ಕಾರ್ಯಕ್ರಮವನ್ನು ಹಾಗೂ ಗೌರವ ಸಮ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂತ ಬಂಧುಗಳೇ, ಇಂದು ನಡೆಯುತ್ತಿರುವಂತಹ ಕಾರ್ಯಕ್ರಮ ಬಹಳ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ. ಜಗತ್ತಿಗೆ ಅನ್ನವನ್ನ ನೀಡುವಂತಹ ಅನ್ನದಾತನ ಕಲ್ಯಾಣದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಎರೆಯುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡತಕ್ಕಂತ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ಇಂದಿನ ಈ ಸುಂದರ ಸಂಜೆಯ ಸಮಾರಂಭದ ದಿವ್ಯ ಸ್ಥಾನವನ್ನು ಅಲಂಕರಿಸಿದಂಥ ಪೂಜ್ಯರಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡಿ, ಅದು ಅನುಭವ ಅನ್ನೋದು ಎಲ್ಲರಿಗೂ ಬೇಕಾಗಿರ್ತದೆ. ಈಗಿನ ಕೃಷಿ
ಭಾಳ ಹಾದಿ ಬಿಟ್ಟು ಹೊಂಟದ, ಮತ್ತು ಹಾದಿನೂ ಬಿಡ್ಸಾಕತ್ತೀವಿ ನಾವು. ಅದು ಸ್ವಲ್ಪ ಬಿಟ್ಟು ಹೊಂಟಿತ್ತು, ನಾವು ಪೂರ ಬಿಡ್ಸಾಕತ್ತೀವಿ. ಇದನ್ನು ಹಾದಿ ಒಳಗೆ ತರೆದಿದ್ರೆ ಉಳಿಗಾಲಿಲ್ಲ. ಇದನ್ನು ಹಾದಿ ಒಳಗೆ ತರಬೇಕಂದ್ರೆ ಪಾರಂಪರಿಕ ಕೃಷಿಯ ತತ್ವಗಳನ್ನು ಇಟ್ಟುಕೊಂಡು ಅದರ ಮೇಲೆ ಸುಧಾರಿತ ಸಾವಯವ ಕೃಷಿಯನ್ನು ಬೆಳೆಸ್ತಾ ಹೋಗುವಂಥ ಪರಿಸ್ಥಿತಿ ಬೇಕಾಗ್ಯದ, ಮಾಡಲೇಬೇಕು. ಎಲ್ಲವೂ ಅನಿವಾರ್ಯ ಅದ. ನೀವು ಸಾವಯವನ ಮಾಡ್ತೀನಿ ಅಂದ್ರೂ ಮಾಡಲಾರ್ದಂಥ ಸ್ಥಿತಿ ಸೃಷ್ಟಿ ತರಕತ್ತದ. ಈ ಭಾಳ ಹಿಂದೆ ಒಂದು ಸಲ ಇವರು ಈ ನರ್ಸರಿ ಎಲ್ಲ ಒಣಗಾಕತ್ತಿತ್ತು, ಯಾಕೆ ಒಣಗಾಕತ್ತಾವ ಅಂತೇಳಿ ಒಂದು ಐದಾರು ಒಣಗಿದ್ದು ಗಿಡಗಳು ತಗೊಂಡು ಬಂದ್ರೆ ಅಲ್ಲಿ. ಇವ್ರು ರಾಜಶೇಖರ್ ನಿಂಬರ್ಗಿ ಅವ್ರು ಅಂದ್ರೆ ನನಗೆ ಬರೀ ಫ್ರೆಂಡ್ ಅಲ್ಲ, ಒಂದು ಏನೋ ಅನ್ಯೋನ್ಯ ಸಂಬಂಧ ನನಗೆ ಅವರಿಗೆ. ಭಾಳ ದಿವಸ ಆಯ್ತು ಪ್ರತಿಯೊಂದು ಸಲ, ಯಾಕಂದ್ರೆ ಎಲ್ಲರೂ ನೋಡ್ರಿ ಒಂದು ಸ್ವಲ್ಪ ಸಾಧನೆ ಮಾಡಿದ ಕೂಡಲೇ ನನ್ನ ಲೆವೆಲ್ಲ ಯಾರೂ ಇಲ್ಲ ಅಂತೇಳಿ ಎರಡು ಕೋಡ್ ಬಂದುಬಿಡ್ತಾವೆ ಎಲ್ಲರಿಗೆ. ಅದು ಇವಾಗೋ ನಾನೇ ಹೊತ್ತಂದ್ರೆ ಅವು ಎಂದೂ ಮುಂದೆ ಬರೋಂಗಿಲ್ಲ. ಒಬ್ಬ ಸಣ್ಣ ಹುಡುಗ ಸಹಿತ ತಿಳಿಲಾರ್ದ ಏನೋ ಹೇಳಿದ್ರು ಮನಸ್ಸಿಟ್ಟು ಕೇಳ್ತಾರೆ, ಅದನ್ನು ಮಾಡಿ ನೋಡ್ತಾರೆ, ಸರಿ ಇದ್ರೆ ಸರಿ ಐತೆ ಅಂತ ಹೇಳ್ತಾರೆ, ಇರ್ಲಿಕ್ಕಾದ ಸರಿ ಅನಿಸ್ಲಿಲ್ಲ ಅಂತ ಹೇಳ್ತಾರೆ. ಇದು ನಿಜವಾಗಿಯೂ ಎಲ್ಲ ರೈತರಿಗೆ ಬೇಕಾದಂಥ ಆದರ್ಶ ಗುಣ, ಒಳ್ಳೆ ಗುಣ. ಇಂಥ ಗುಣ ಇರುವುದು ಇಂಥ ಪ್ರಗತಿಪರ ಕೃಷಿ ಪಂಡಿತ ರೈತರಲ್ಲಿ ಭಾಳ ಕಡಿಮೆ ಕಂಡತ್ತೆ. ಯಾಕಂದ್ರೆ ಹಿಂದಕ್ಕೆ ಒಮ್ಮೆ ನಾನು ಕುತ್ತ ಹೇಳಿದೆನ, ಈ ಕೃಷಿ ಪಂಡಿತರನ್ನ ಎಲ್ಲರೂ ಕರೆಸಿ ಒಂದು ಮೀಟಿಂಗ್ ಮಾಡಿದೆ, ಒಂದು ನೂರಾರು ಮಂದಿನ. ನೀವು ಕೃಷಿ ಪಂಡಿತ ಆಗಿರಿ, ನೀವು ಕೃಷಿ ಪಂಡಿತ ಆಗಬೇಕಾದ್ರೆ ನಿಮಗೆ ಎಷ್ಟೋ ಸಲಹೆ ಪ್ರೋತ್ಸಾಹ ಕೊಟ್ಟು ಈ ಪಟ್ಟಣ ಶೆಟ್ಟಿ ಅಂತವ್ರು ನಿಮ್ಮ ಸಲುವಾಗಿ ಎಷ್ಟೋ ಇದನ್ನು ಮಾಡಿ ನಿಮ್ಮ